ಹಾಯ್, ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಪ್ಪಿಲಿಯಪ್ಪನ್ ದೇವಾಲಯವು ವಿಷ್ಣುವಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಇದು ದಕ್ಷಿಣ ಭಾರತದ ತಮಿಳುನಾಡಿನ ಕುಂಭಕೋಣಂನ ಹೊರವಲಯದಲ್ಲಿರುವ ಹಳ್ಳಿಯಾದ ತಿರುವಿನ ನಗರ ಎಂಬ ಹಳ್ಳಿಯ ಹೆಸರಿನಿಂದ ಕರೆಯಲ್ಪಡುತ್ತದೆ. ದ್ರಾವಿಡ ವಾಸ್ತು ಶೈಲಿಯಲ್ಲಿ ನಿರ್ಮಿಸಿದ ಈ ದೇವಾಲಯವು ಆಳ್ವರ ನಂತರ ಆರಂಭಿಕ ಮಧ್ಯಕಾಲೀನ ತಮಿಳು ನಿಯಮವಾದ ನಾಲಾಯಿರ ದಿವ್ಯ ಪ್ರಬಂಧಂನಲ್ಲಿ ವೈಭವೀಕರಿಸಲ್ಪಟ್ಟಿದೆ. ಇದು ವಿಷ್ಣುವಿಗೆ ಸಮರ್ಪಿತವಾದ 108 ದಿವ್ಯ ದೇಶಗಳಲ್ಲಿ 60ನೆಯದು ಎಂದು ಪರಿಗಣಿಸಲಾಗಿದೆ. ಇಲ್ಲಿ ವಿಷ್ಣುವನ್ನ ಒಪ್ಪಿಲಿಯಪ್ಪನ್ ಮತ್ತು ಅವನ ಪತ್ನಿ ಲಕ್ಷ್ಮಿಯನ್ನ ಭೂದೇವಿ ಎಂದು ಪೂಜಿಸಲಾಗುತ್ತದೆ. ಗರ್ಭಗುಡಿಯ ಮೇಲಿರುವ ದೇಗುಲಕ್ಕೆ ಚಿನ್ನದ ಲೇಪನ ಮಾಡಲಾಗಿದೆ. ದೇವಾಲಯದ ಮುಖ್ಯ ಗರ್ಭಗುಡಿಯಲ್ಲಿ ನಿಂತಿರುವ ಭಂಗಿಯಲ್ಲಿರುವ ಒಪ್ಪಿಲಿಯಪ್ಪನ ಚಿತ್ರವನ್ನ ಹೊಂದಿದೆ. ಹಾಗೆ ಭೂದೇವಿ ಮತ್ತು ಋಷಿ ಮಾರ್ಕಂಡೇಯನ ಚಿತ್ರಗಳನ್ನು ಸಹ ಹೊಂದಿದೆ. ವಿಮಾನವನ್ನ ಶುದ್ಧಾನಂದ ಎಂದು ಕರೆಯಲಾಗುತ್ತದೆ, ಅಂದರೆ ಶುದ್ಧ ಸಂತೋಷ. ಮೊದಲ ಆವರಣದ ಬದಿಗಳಲ್ಲಿ ಆಂಜನೇಯನ ಗುಡಿ ದಕ್ಷಿಣದಲ್ಲಿದೆ, ಆಳ್ವಾರರು ಮತ್ತು ರಾಮರು ಉತ್ತರದಲ್ಲಿ ಮತ್ತು ರಾಮಾನುಜರು ಪೂರ್ವದಲ್ಲಿ ನೆಲೆಗೊಂಡಿದ್ದಾರೆ. ಮಣಿಯಪ್ಪನ ಗುಡಿಯು ದಕ್ಷಿಣ ಭಾಗದಲ್ಲಿ ಎರಡನೇ ಆವರಣದಲ್ಲಿ ನೆಲೆಗೊಂಡಿದ್ದರೆ, ಎನ್ನಪ್ಪನ ಗುಡಿಗಳು ಮತ್ತು ಭೂಮಿದೇವಿಯ ಪವಿತ್ರ ಜನ್ಮಸ್ಥಳವು ಉತ್ತರ ಭಾಗದಲ್ಲಿ ನೆಲೆಗೊಂಡಿದೆ. ಈ ಸ್ಥಳವು ವೈಕುಂಠದಂತೆಯೇ ಪವಿತ್ರವಾಗಿದೆ ಮತ್ತು ವೈಕುಂಠದಲ್ಲಿರುವಂತೆ ವ್ರಜ ನದಿಯು ನಟ್ಟಾರು ನದಿಯಾಗಿ ಹರಿಯುತ್ತದೆ ಮತ್ತು ಆದ್ದರಿಂದ ಪವಿತ್ರವೆಂದು ಪರಿಗಣಿಸಲಾಗಿದೆ ಎಂದು ನಂಬಲಾಗಿದೆ. ಈ ದೇವಾಲಯವನ್ನು ಕಾವೇರಿ ನದಿಯ ದಡದಲ್ಲಿ ನಿರ್ಮಿಸಲಾದ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ದೇವಾಲಯವು 6 ದೈನಂದಿನ ಆಚರಣೆಗಳು ಮತ್ತು 3 ವಾರ್ಷಿಕ ಉತ್ಸವಗಳನ್ನು ಆಚರಿಸುತ್ತದೆ. ತಮಿಳು ತಿಂಗಳ ಪಂಗುರಿ ಅಂದರೆ ಮಾರ್ಚ್ ಏಪ್ರಿಲ್ನಲ್ಲಿ ಆಚರಿಸಲಾಗುವ ರಥೋತ್ಸವವು ಅತ್ಯಂತ ಪ್ರಮುಖವಾಗಿದೆ. ದೇವಾಲಯದ ದಂತಕಥೆಯನ್ನ ಹಿಂದೂ ಧರ್ಮ ಗ್ರಂಥ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ತುಳಸೀದೇವಿ ಒಮ್ಮೆ ವಿಷ್ಣುವಿನ ಸಾಮೀಪ್ಯವನ್ನು ಪಡೆಯಲು ತಪಸ್ಸು ಮಾಡಿದಳು. ತನ್ನ ಪತ್ನಿ ಲಕ್ಷ್ಮಿಯು ತಿರುವಿನ ನಗರಂನಲ್ಲಿ ತುಳಸಿಯ ಮಡಿಲಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಎಂದು ವಿಷ್ಣು ಪ್ರತಿಕ್ರಿಯಿಸಿದರು. ದೇವಾಲಯ ಇರುವ ಜಾಗದಲ್ಲಿ ತುಳಸಿ ಗಿಡವಾಗಿ ಕಾಣಿಸಿಕೊಂಡರು. ತಿರುವಿರುತ್ತಂನಲ್ಲಿ ನಮ್ಮಾಳ್ವರ್ ಅವರ 53ನೇ ಶ್ಲೋಕದಲ್ಲಿ ಇದನ್ನ ಉಲ್ಲೇಖಿಸಲಾಗಿದೆ. ಮಾರ್ಕಂಡೇಯ ಋಷಿಯು ವಿಷ್ಣುವನ್ನ ಆರಾಧಿಸುತ್ತಿದ್ದನು. ಲಕ್ಷ್ಮಿಯನ್ನ ತನ್ನ ಮಗಳಾಗಿ ಮತ್ತು ವಿಷ್ಣುವನ್ನ ತನ್ನ ಅಳಿಯನಾಗಿ ಹೊಂದಲು ಬಯಸಿದನು. ಒಮ್ಮೆ ಮಾರ್ಕಂಡೇಯನು ಪವಿತ್ರ ಪ್ರವಾಸದಲ್ಲಿದ್ದಾಗ ಮತ್ತು ತಿರುವಿನ ನಗರವನ್ನ ತಲುಪಿದ ನಂತರ ತನ್ನ ಆಸೆಯನ್ನ ಪೂರೈಸಲು ಇದು ಸರಿಯಾದ ಸ್ಥಳವೆಂದು ಅವರು ಭಾವಿಸಿದರು. ಲಕ್ಷ್ಮಿಯ ಆಶೀರ್ವಾದವನ್ನ ಕೋರಿ ಮಾರ್ಕಂಡೇಯನು 1000 ವರ್ಷಗಳ ಕಾಲ ಕಠಿಣ ತಪಸ್ಸು ಆರಂಭಿಸಿದರು. ಲಕ್ಷ್ಮಿ ತುಳಸಿ ಗಿಡದ ಕೆಳಗೆ ಶಿಶುವಾಗಿ ಕಾಣಿಸಿಕೊಂಡಳು. ಮಾರ್ಕಂಡೇಯನು ಮಗುವನ್ನ ಲಕ್ಷ್ಮಿ ಎಂದು ಗುರುತಿಸಿದನು ಮತ್ತು ಅವಳನ್ನ ಬೆಳೆಸಿದನು. ಯುವತಿಯು ಹರಿಹರಿಯವನ್ನ ತಲುಪಿದಾಗ ಶ್ರಾವಣದ ಪಂಗುನಿ ಮಾಸದಂದು ವಿಷ್ಣು ಮುದುಕನಾಗಿ ಕಾಣಿಸಿಕೊಂಡು ಅವಳಿಗೆ ಮದುವೆಯ ಪ್ರಸ್ತಾಪವನ್ನ ಮಾಡಿದನು. ಮಾರ್ಕಂಡೇಯನು ಉತ್ತರಿಸಿದನು, ನೀವು ತುಂಬಾ ಮಾಗಿದ ಮತ್ತು ವಯಸ್ಸಾದವರು, ನನ್ನ ಮಗಳು ತುಂಬಾ ಚಿಕ್ಕವಳು ಮತ್ತು ಸರಿಯಾದ ಉಪ್ಪಿನಂಶದೊಂದಿಗೆ ಅಡುಗೆ ಮಾಡಲು ಸಹ ತಿಳಿದಿಲ್ಲ ಎಂದು. ಅದಕ್ಕೆ ಮುದುಕನು ಉತ್ತರಿಸಿದ, ನಿಮ್ಮ ಮಗಳು ಉಪ್ಪು ಇಲ್ಲದೆ ಅಡುಗೆ ಮಾಡಬೇಕಾದರೆ ನಾನು ಅದನ್ನೇ ತಿನ್ನುತ್ತೇನೆ, ಈಗಲೂ ಅದನ್ನು ನನ್ನ ಅತ್ಯುತ್ತಮ ಆಹಾರವಾಗಿ ತೆಗೆದುಕೊಳ್ಳಿ, ಆದರೆ ನಾನು ಅವಳನ್ನು ಮದುವೆಯಾಗದೆ ಇಲ್ಲಿಂದ ಹೋಗುವುದಿಲ್ಲ ಎಂದ. ಮಾರ್ಕಂಡೇಯನು ವಿಷ್ಣುವಿನ ಸಹಾಯವನ್ನು ಕೋರಿದನು ಮತ್ತು ನಂತರ ತನ್ನ ತಪಸ್ಸಿನಿಂದ ಆ ಮುದುಕ ವಿಷ್ಣುವೇ ಎಂದು ಅರಿತುಕೊಂಡನು. ಅವನು ಕಣ್ಣು ತೆರೆದಾಗ ವಿಷ್ಣು ತನ್ನ ನಿಜವಾದ ಆಕಾಶ ರೂಪದಲ್ಲಿ ಕಾಣಿಸಿಕೊಂಡನು. ಮಾರ್ಕಂಡೇಯನು ತನ್ನ ಮಗಳನ್ನ ವಿಷ್ಣುವಿಗೆ ಮದುವೆ ಮಾಡಿಸಿದನು. ದಂತಕಥೆಯ ಪ್ರಕಾರ ದೇವಾಲಯದ ಆಹಾರ ನೈವೇದ್ಯ ಯಾವಾಗಲೂ ಉಪ್ಪು ಇಲ್ಲದೆ ತಯಾರಿಸಲಾಗುತ್ತದೆ. ಒಪ್ಪಿಲಿಯಪ್ಪನ್ ಎಂಬ ಹೆಸರು ಈ ದಂತಕಥೆಯ ಫಲಿತಾಂಶವಾಗಿದೆ. ಈ ದೇವಾಲಯದಲ್ಲಿರುವ ತೊಟ್ಟಿಯ ಹಿಂದೆಯೂ ಒಂದು ಕಥೆ ಇದೆ. ಹೌದು, ಒಮ್ಮೆ ಒಬ್ಬ ರಾಜನು ಒಬ್ಬ ಸಂತನ ಮಗಳ ಜೊತೆ ಸಮಾಪ್ತಿಯಾದನು. ಆದ್ದರಿಂದ ಸಂತನು ಅವನನ್ನ ಪಕ್ಷಿಯಾಗುವಂತೆ ಶಪಿಸಿದನು.
ರಾಜನು ಪಕ್ಷಿಯಂತೆ ವಾಸಿಸುತ್ತಿದ್ದನು ಮತ್ತು ಒಂದು ರಾತ್ರಿ ಬಿರುಗಾಳಿ ಬೀಸಿದಾಗ ಪಕ್ಷಿ ಮಲಗಿದ್ದ ಮರದ ಕೊಂಬೆ ಮುರಿದು ಈ ತೊಟ್ಟಿಯ ನೀರಿನಲ್ಲಿ ಬಿದ್ದಿತು. ಪಕ್ಷಿಯು ತನ್ನ ಮೂಲ ಸ್ವರೂಪವನ್ನ ಮರಳಿ ರಾಜನಾಗಿ ಪಡೆದುಕೊಂಡಿತು ಮತ್ತು ಅಂದಿನಿಂದ ಇದು ರಾತ್ರಿಯಲ್ಲೂ ತೀರ್ಥಧಾನವನ್ನ ಮಾಡಬಹುದಾದ ಏಕೈಕ ತೀರ್ಥಂ ಎಂದು ಕರೆಯಲ್ಪಡುತ್ತದೆ. ಈ ತೊಟ್ಟಿಯು ಹಗಲು ಮತ್ತು ರಾತ್ರಿಯಲ್ಲಿ ಗುಣಪಡಿಸುವ ಶಕ್ತಿಯನ್ನ ಹೊಂದಿರುವುದರಿಂದ ಇದನ್ನ ಅಹೋರಾತ್ರ ಪುಷ್ಕರಣಿ ಎಂದು ಕರೆಯಲಾಗುತ್ತದೆ. ಈ ಸ್ಥಳವನ್ನ ಅಗಸನಗರಂ, ವೈಕುಂಠನಗರಂ, ತಿರುವಿನ ನಗರ, ಒಪ್ಪಿಲಿಯಪ್ಪನ್ ಸನ್ನಿಧಿ ಮತ್ತು ಉಪ್ಪಿಲಿಯಪ್ಪನ್ ಸನ್ನಿಧಿ ಸೇರಿದಂತೆ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಪ್ರಧಾನ ದೇವರನ್ನ ವೆಂಕಟಾಚಲಪತಿ, ತಿರುವಿನ ನಗರಪ್ಪನ್, ಒಪ್ಪಿಲಪ್ಪನ್, ತಾನೊಪ್ಪಿಲಪ್ಪನ್, ಉಪ್ಪಿಲಿಯಪ್ಪನ್ ಮತ್ತು ಶ್ರೀನಿವಾಸನ್ ಸೇರಿದಂತೆ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ತನ್ನ ಪತ್ನಿ ಲಕ್ಷ್ಮಿಗಾಗಿ ಉಪ್ಪಿನ ನೈವೇದ್ಯವನ್ನೇ ತಿರಸ್ಕರಿಸಿದ ಉಪ್ಪಿಲಿಯಪ್ಪನ್ ದೇವಾಲಯದ ಮಾಹಿತಿ. ಇವತ್ತಿನ ಈ ಮಾಹಿತಿ ತಮ್ಮೆಲ್ರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.